ಸಿಂಪಲ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪೀರಿಯಡ್ಸ್ ಟೈಮಲ್ಲಿ ಬರುವಂತಹ ಹೊಟ್ಟೆ ನೋವಿಗೆ ಮನೆ ಮದ್ದನ್ನ ಹೇಳ್ತಾ ಇದ್ದೀನಿ. ಅದರಲ್ಲಿ ನಾನು 4-5 ಟೈಪ್ ಹೇಳ್ತೀನಿ, ಇದರಲ್ಲಿ ಮೊದಲನೇದು ಹೇಳ್ತಾ ಇದ್ದೀನಿ. ಈಗ ಫಸ್ಟ್ ನೋಡಿ, ನಾನು ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ, ಅದನ್ನು ನಾನೀಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕುಡಿಯುವಂತಹ ನೀರನ್ನು ಅಂದರೆ ಫ್ರೆಶ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕೇಸರಿ ದಳನ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಳ್ಬೇಕು. ಇದನ್ನು ಹಾಕಾದಮೇಲೆ ನಾವಿದನ್ನು ಫುಲ್ ಓವರ್ ನೈಟು ನೆನೆಯೋದಕ್ಕೆ ಬಿಡಬೇಕು. ಈಗ ನೋಡಿ, ಓವರ್ ನೈಟ್ ನೆಂದಾಗಿದೆ. ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಬೇಕು. ಇದನ್ನು ನಾವು ಪಿರ್ಸ್ ಆಗೋಕ್ಕೂ 10 ದಿವಸದ ಮುಂಚೆಯಿಂದ ನಾವು ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಒಂದು 3 ಮಂತ್ಸ್ ತೊಗೊಳೋದ್ರಿಂದ ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ. ನೆಕ್ಸ್ಟು ಸೆಕೆಂಡ್ ಮೆಥಡ್ ಹೇಳ್ತಾ ಇದ್ದೀನಿ. ಈಗ ನನ್ನದಕ್ಕೆ ಒಂದು ಸಣ್ಣ ಬಾಣಲೆನ ಇಟ್ಕೊಂಡಿದ್ದೀನಿ, ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ, ಹಸುವಿನ ತುಪ್ಪ ಹಾಕ್ಕೊಳ್ಬೇಕು ಇದಕ್ಕೆ. ನೆಕ್ಸ್ಟ್ ತುಪ್ಪ ಕಾದ್ಮೇಲೆ ನಾನು ಅಂಟು ಅಂತ ಏನು ಹೇಳ್ತಾರೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹಾಕ್ಕೊಂಡಾದಮೇಲೆ ನಾವು ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ರೋಸ್ಟ್ ಆಗಿದೆ, ಇದನ್ನು ನಾನು ಒಂದು ಬೌಲಿಗೆ ಹಾಕಿಟ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ನಾನು ಒಂದು ಲೋಟಕ್ಕೆ ರೋಸ್ಟ್ ಆಗಿರುವಂತಹ ಅಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಬೆಚ್ಚಗಿರುವಂತಹ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಪಿರಿಯಡ್ಸ್ ಸ್ಟಾರ್ಟ್ ಆಗೋಕ್ಕೂ 4 ದಿವಸ ಮುಂಚೆಯಿಂದ ಇದನ್ನು ಮಾಡಿದ್ರೆ ನಮಗೆ ಸೊಂಟ ನೋವಿಂದ ಹಿಡಿದು ಪಿರಿಯಡ್ಸ್ ಪೇನ್ ಕೂಡ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ಮೆಥಡ್ನ ಹೇಳ್ತಾ ಇದ್ದೀನಿ, ಇದು ಇನ್ಸ್ಟೆಂಟಾಗಿ ರಿಲೀಫ್ ಸಿಗುತ್ತೆ. ಫಸ್ಟ್ ನಾನು ಒಂದು ಲೋಟಕ್ಕೆ ಸ್ವಲ್ಪ ಉಪ್ಪನ್ನ ತೊಗೊಳ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಮಾಮೂಲಿ ರೂಮ್ ಟೆಂಪ್ರೇಚರಲ್ಲಿರುವಂತಹ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಇದು ಇನ್ಸ್ಟೆಂಟಾಗಿ ರಿಲೀಫ್ ಸಿಗುತ್ತೆ, ಅಂದರೆ ತಾತ್ಕಾಲಿಕ ಪರಿಹಾರ ಅಷ್ಟೇ ಇದು. ನೆಕ್ಸ್ಟು ಇನ್ನೊಂದು ಮೆಥಡ್ ಹೇಳ್ತಾ ಇದ್ದೀನಿ, ಇದಕ್ಕೆ ನಾನು 1 ಸ್ಪೂನ್ನಷ್ಟು ಮೆಂತೆ ತೊಗೊಳ್ತಾ ಇದ್ದೀನಿ, ಮತ್ತು 1 ಲೋಟದಷ್ಟು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ರಾತ್ರಿ ಫುಲ್ ನೆನೆಸ್ಬಿಟ್ಟು ಮೆಂತೆ ಮತ್ತು ಮಜ್ಜಿಗೆ ಸಮೇತ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈ ಆಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕಾಗುತ್ತೆ. ನಾನು ಹೇಳಿರುವಂತಹ ಅಷ್ಟು ರೆಮಿಡೀಸ್ ಕೂಡ ಹೊಟ್ಟೆ ನೋವಿಗೆ ತುಂಬಾ ಒಳ್ಳೆಯ ಫಲಿತಾಂಶನ ಕೊಡುತ್ತೆ. ನೀವು ಕೂಡ ಈ ರೆಮಿಡೀಸ್ನ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.